ತಾಯ್ನೆಲಕ್ಕೆ ವಾಪಸ್ಸಾಗಿದ್ದು ಸಂತಸ ತಂದಿದೆ. ಇದು ಪಾಕಿಸ್ತಾನದಿಂದ ಹಸ್ತಾಂತರಗೊಂಡ ಭಾರತೀಯ ಪೈಲಟ್ ಅಭಿನಂದನ್ ವರ್ಧಮಾನ್ ಅವರ ಮೊದಲ ಮಾತು. ಭಾರತದ ಮಣ್ಣಿನಲ್ಲಿ ಕಾಲಿಡುತ್ತಿದ್ದಂತೆಯೇ ಅವರ ಮನದಲ್ಲಿ ಮೂಡಿದ ಸಾರ್ಥಕ ಭಾವವನ್ನ ಮುಖದಲ್ಲಿ ತೋರ್ಪಡಿಸದೆ ಸೈನಿಕನೊಬ್ಬನಲ್ಲಿರುವ ಸಹಜ ಗಂಭೀರ ಭಾವದಲ್ಲೇ ಅವರಿದ್ದರು. ಶಿಷ್ಟಾಚಾರದ ಪ್ರಕಾರ ಅವರು ಮಾಧ್ಯಮಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಪಾಕಿಸ್ತಾನದಲ್ಲಿ ಕಳೆದ 48 ಗಂಟೆಗಳ ಅನುಭವವನ್ನ ಹೇಳುವ ಹಾಗಿಲ್ಲದ ಕಾರಣ ಅವರು ಬೇರೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. March 1 ಶುಕ್ರವಾರ ಬೆಳಗ್ಗೆಯೇ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ದ ಪಾಕಿಸ್ತಾನ ಅವರನ್ನ ಹಸ್ತಾಂತರ ಮಾಡಿದ್ದು ರಾತ್ರಿ 9:25. ವಾಘಾ ಗಡಿಗೆ ಅವರನ್ನ ಬೇಗನೆ ಕರೆತಂದಿದ್ದರೂ ಬೇಕೆಂದೇ ಪಾಕಿಸ್ತಾನ ವಿಳಂಬ ಮಾಡಿತ್ತು ಎನ್ನಲಾಗಿದೆ. MiG-21 ಬೈಸನ್ ಯುದ್ಧ ವಿಮಾನದ ಪೈಲಟ್ ಅಭಿನಂದನ್ ವರ್ಧಮಾನ್ ಅವರು February 27 ಪಾಕ್ ಸೇನೆಯ F-16 ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದಲ್ಲದೆ ಇತರ ವಿಮಾನಗಳನ್ನ ಹಿಮ್ಮೆಟ್ಟಿಸುವ ಸಮಯದಲ್ಲಿ ಪಾಕ್ ಸೇನೆಯ ವಶಕ್ಕೆ ಸಿಕ್ಕಿದರು. ಇಸ್ಲಾಮಾಬಾದಿನಿಂದ ಮಧ್ಯಾಹ್ನವೇ ಹೊರಟ ಅಭಿನಂದನ್ 4:30 ಅಷ್ಟರಲ್ಲಾಗಲೇ ವಾಘಾ ತಲುಪಿದ್ದರು. ಅಷ್ಟು ಬೇಗ ವಾಘಾ ತಲುಪಿದ್ದರೂ ಸಹ ಅಭಿನಂದನ್ ಇಷ್ಟು ಸಮಯವಾದರೂ ಇನ್ನೂ ಹಸ್ತಾಂತರವಾಗಿಲ್ಲ. ಅಭಿನಂದನ್ ಅವರ ಬಿಡುಗಡೆಯನ್ನ ಶಾಂತಿ ಸೂಚಕ ಎಂದು ಪಾಕ್ ಕರೆದಿತ್ತು. ಹಾಗಾಗಿ ಭಾರತವು ಸಹ ಅದೇ ಭಾವದಲ್ಲಿ ಅಭಿನಂದನ್ ಅವರನ್ನ ಸ್ವೀಕರಿಸಬೇಕು ಎಂದು ಪಾಕಿಸ್ತಾನ ಒತ್ತಡ ಹೇರುತ್ತಿದೆ.